ದೇವರ ಹಿಪ್ಪರಗಿ ತಾಲೂಕಿನ ಕಲಕೇರಿ ಗ್ರಾಮದ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ನಿನ್ನೆ ಆಗಮಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆಯಿಂದ ಮಹದಾಯಿ ಟ್ರಿಬ್ಯೂನಲ್ ಆರಂಭವಾಗಿದ್ದು ಒಂದು ತಿಂಗಳು ತೀರ್ಪು ಕೊಡದಿದೆ. ಇದೇ ಮಧ್ಯದಲ್ಲಿ ಯಾರು ಏನು ಮಾಡಲಿಕ್ಕೆ ಆಗೋಲ್ಲ. ಕರ್ನಾಟಕಕ್ಕೆ ನೀರು ಕೊಡ್ತಾರೋ ಇಲ್ಲೋ ಅನ್ನೋದನ್ನ ಗೋವಾ ಸರ್ಕಾರ ತೀರ್ಮಾನ ಮಾಡಲೇಬೇಕಿದೆ ಎಂದು ಹೇಳಿದ್ದಾರೆ. ನಿನ್ನೆಯಿಂದ ಟ್ರಿಬ್ಯುನಲ್ಲು ಸಿಟ್ಟಿಂಗ್ ಪ್ರಾರಂಭ ಆಗಿದೆ. ಅವರು ಡೇ ಟು ಡೇ ಹೇರ್ ಮಾಡಿ ಒಂದು ತಿಂಗಳೊಳಗೆ ತೀರ್ಪನ್ನು ಕೊಡುವವರಿದ್ದಾರೆ. ಈ ಮಧ್ಯದಲ್ಲಿ ಯಾರು ಏನು ಮಾಡಲಿಕ್ಕಾಗೋದಿಲ್ಲ, ಒಂದು ತಿಂಗಳು ಕಾಯಬೇಕಾಗುತ್ತೆ. ಅವರು ಹೇಳಿದ್ದಾರೆ, ದಿನನಿತ್ಯ ನಾವು ಪ್ರತಿದಿನ ಕೂತು ಈ ರಾಜ್ಯಗಳ ಅವರೇನು ನಿಲುವು ತೆಗೆದುಕೊಳ್ತಾರೋ ಆ ನಿಲುವನ್ನು ಸಮರ್ಥನೆ ಮಾಡ್ತಾರೋ, ಗೋವಾದಲ್ಲಿ ಏನು ತಕರಾರು ತೆಗೆದಿದ್ದಾರೆ ಅಥವಾ ನಮಗೆ ನಾವೇನು ಹೇಳ್ತಾ ಇದ್ವಿ ಅದನ್ನು ಒಪ್ಪಿಕೊಂಡು ನೀರು ಕೊಡ್ತಾರೋ, ಒಂದು ತೀರ್ಮಾನ ಮಾಡಲೇಬೇಕು, ಮಾಡ್ತಾರೆ. ಅದಾದ್ಮೇಲೆ ಅದರ ಬಗ್ಗೆ ನಾವೇನಿದ್ರು ಮುಂದಿನ ಹೋರಾಟಕ್ಕೆ ಅಥವಾ ಟ್ರಿಬ್ಯುನಲ್ ಕೊಡುವ ತೀರ್ಪು ಸಮಾಧಾನವಾಗಿದ್ರೆ ಒಪ್ಪಿಕೊಳ್ಳೋದು. ಅದು ಮುಂದಿನ ಘಟನೆಗಳು. ನಿನ್ನೆಯಿಂದ